ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಹಿಳೆಯರ ಮೂರು ಗುಪ್ತ ವಿಷಯಗಳ ಬಗ್ಗೆ ತಿಳಿಸಲಿದ್ದೇನೆ. ಈ ವಿಷಯ ನಿಮಗೆ ತಿಳಿಯದೇನು ಇರಬಹುದು. ಹೌದು ಸ್ನೇಹಿತರೆ, ಆ ಮೂರು ಪ್ರಕಾರದ ವಿಷಯಗಳ ಬಗ್ಗೆ ನಿಮಗೆ ತಿಳಿಯಲು ಇಷ್ಟ ಇದ್ದರೆ ವಿಡಿಯೋನ ಸ್ಟಾರ್ಟಿಂಗ್ದಿಂದ ಹಿಡ್ಕೊಂಡು ಕೊನೆಯ ತನಕ ನೋಡಿ, ಯಾಕಂದರೆ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ನಮ್ಮ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲನೆಯ ಪ್ರಕಾರದ ವಿಷಯ ಏನಿದೆ ಅಂದರೆ ಅದು ಮಹಿಳೆಯರ ಒಳಗೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಮವಾಸನೆ ಇರುತ್ತದೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ಚಾಣಕ್ಯರು ಈ ರೀತಿ ಹೇಳ್ತಾರೆ, ಅದು ಮಹಿಳೆಯರ ಒಳಗೆ ಪುರುಷರಿಗೆ ಹೋಲಿಸಿದರೆ ಕಾಮವಾಸನೆ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಸ್ನೇಹಿತರಿಗೆ ಕಾಮವಾಸನೆ ಅಂದರೆ ಏನಿದೆ, ಏನಾಗಿರುತ್ತೆ, ಇಲ್ಲಿ ನಿಮಗಂತೂ ಹೆಚ್ಚಾಗಿ ಗೊತ್ತಿರಬಹುದು. ಅದು ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ, ಇದೇ ಒಂದು ವಿಷಯ ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ಪುರುಷರಿಗಿಂತ ಜಾಸ್ತಿ ಮಹಿಳೆಯರಲ್ಲಿರುತ್ತೆ. ಸ್ನೇಹಿತರೇನು, ಎರಡನೇ ಪ್ರಕಾರದ ವಿಷಯ ಯಾವ ರೀತಿ ಇದೆ ಅಂದರೆ ಮಹಿಳೆಯರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹೌದು, ಇಲ್ಲಿ ಮಹಿಳೆಯರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಪುರುಷರಿಗಿಂತ ಮಹಿಳೆಯರಲ್ಲೇ ಜಾಸ್ತಿ ಕಂಡುಬರುತ್ತೆ. ಇದರ ಅರ್ಥ ಏನಿದೆ ಅಂದರೆ ಸ್ನೇಹಿತರೆ, ಒಬ್ಬ ಮಹಿಳೆ ಮಗುವಿಗೆ ಜನ್ಮ ನೀಡುವಾಗ ಅದರ ಪಾಲನೆ ಪೋಷಣೆ ಮಾಡಲು ಭಗವಂತನು ಅವರೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿರ್ತಾನೆ. ಅಂದರೆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಈ ಕಾರಣದಿಂದ ಮಹಿಳೆಯರ ರೋಗ ಪ್ರತಿರೋಧಕ ಶಕ್ತಿಯು ಅವರ ಸಿಸ್ಟಮ್ ಪುರುಷರಿಗಿಂತ ಜಾಸ್ತಿನೇ ಇರುತ್ತೆ. ಸ್ನೇಹಿತರೆ, ಇನ್ನು ಮೂರನೇ ಪ್ರಕಾರದ ವಿಷಯ ಯಾವ ರೀತಿ ಇದೆ ಅಂದರೆ ಮಹಿಳೆಯರ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಹೌದು ಸ್ನೇಹಿತರೆ, ಸ್ನೇಹಿತರೆ ಮಹಿಳೆಯರ ಮೆದುಳಲ್ಲಿ ಒಂದೊಳ್ಳೆ ಯಾವುದಾದ್ರೂ ವಸ್ತು ಕಳೆದೋದ್ರೆ ಅವರ ತಲೆಯಲ್ಲಿ ಆ ಒಂದು ನೆನಪು 10 ವರ್ಷಗಳವರೆಗೂ ಸಹ ಇರುತ್ತೆ. ಆದರೆ ಪುರುಷರು ಯಾವುದಾದ್ರೂ ವಿಷಯವನ್ನು ಬೇಗನೆ ಮರೆತು ಬಿಡ್ತಾರೆ, ಆದರೆ ಮಹಿಳೆಯರ ನೆನಪಿನ ಶಕ್ತಿ ಮೈಂಡ್ ಪವರ್ ಜಾಸ್ತಿ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.